ಗುಡ್ ಆಫ್ಟರ್ನೂನ್ ಎಲ್ಲ ಸ್ನೇಹಿತರು, ನಮಸ್ಕಾರ. ವೆಲ್ಕಮ್ ಟು ದ ಕ್ಲಾಸ್. ಅಪ್ಕಮಿಂಗ್ ಕಾನ್ಸ್ಟೇಬಲ್ ಎಕ್ಸಾಮಿನೇಷನ್ ಹಾಗೂ ಗ್ರೂಪ್ ಸಿ ಎಕ್ಸಾಮಿನೇಷನ್ಗಳಿಗೆ ಉಪಯುಕ್ತ ಆಗೋ ರೀತಿ ಸೈನ್ಸ್ ಎಮ್ ಸಿ ಕ್ಯೂ ಕ್ಲಾಸಸ್ ಮಾಡ್ಕೊಳ್ತಾ ಇದ್ವಿ. ನಮಸ್ಕಾರ, ಸಂಜಯ್ ಕುಮಾರ್ ಹೆಚ್ಪಿಂದ ನನ್ನ ಹೆಸರು. ಮೆಕ್ಯಾನಿಕಲ್ ಇಂಜಿನಿಯರ್, ಸೈನ್ಸ್ ಟೆಕ್ನಾಲಜಿ ಪ್ರಮುಖ ಕ್ಲಾಸ್ ತಗೊಳ್ತಾ ಇರ್ತೀನಿ, ಹಾಗೆ ಕಂಪ್ಯೂಟರ್ ಲಿಟ್ರಸಿ ಕ್ಲಾಸ್ಗಳನ್ನು ಕೂಡ ತಗೊಳ್ತಾ ಇದ್ದೀನಿ. ಅನ್ ಅಕಾಡೆಮಿಗೆ ಸಬ್ಸ್ಕ್ರಿಪ್ಷನ್ ತಗೊಂಡಿಲ್ಲ ಅಂತ ಹೇಳಿದ್ರೆ ಸಂಜಯ್ ಹೆಚ್ ಪಿ ಅಥವಾ ಸಂಜಯ್ ಲೈವ್ ರೆಫ್ರಿ ಕೋಡ್ ಯೂಸ್ ಮಾಡಿ ಜಾಯ್ನ್ ಆಗಬಹುದು. ನಾರ್ಮಲ್ ಡೇಸ್ನಲ್ಲಿ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ 5% ಡಿಸ್ಕೌಂಟ್ ಇರುತ್ತೆ. ಹಬ್ಬದ ಪ್ರಯುಕ್ತ ಆಫರ್ ಬಿಟ್ಟಿದ್ದಾರೆ. ಇವತ್ತು ಲಾಸ್ಟ್ ಡೇಟು, 30% ಡಿಸ್ಕೌಂಟ್ ದೊರೆಯುತ್ತೆ, 30% ಡಿಸ್ಕೌಂಟ್ ದೊರೆಯುತ್ತೆ. ಅನ್ಅಕಾಡೆಮಿ ಕರ್ನಾಟಕ ಪಿ ಎಸ್ ಸಿ ಕ್ಯಾಟಗರಿ ಜಾಯ್ನ್ ಆದರೆ 30% ಡಿಸ್ಕೌಂಟು, ಕರ್ನಾಟಕ ಟೀಚಿಂಗ್ ಎಕ್ಸಾಮ್ಸ್ ಕ್ಯಾಟಗರಿ 20% ಡಿಸ್ಕೌಂಟ್ ಇದೆ. ರೆಫ್ರಿ ಕೋಡ್ ಸಂಜಯ್ ಲೈವ್ ಬಳಕೆ ಮಾಡಿಕೊಂಡು ಜಾಯ್ನ್ ಆಗಿ ನವಂಬರ್ 9 ಇವತ್ತು ಲಾಸ್ಟ್ ಡೇಟ್ ಆಗಿರುತ್ತೆ. ಎಲ್ಲ ಎಜುಕೇಟರ್ಗಳ ಕ್ಲಾಸ್ ಲೈವ್ ಹಾಗೂ ರೆಕಾರ್ಡೆಡ್ ಅಟೆಂಡ್ ಮಾಡ್ಕೊಳ್ಬಹುದು. 17th November ಇಂದ ಎಮ್ ಸಿ ಕ್ಯೂ ಸಾಲ್ವ್ ಮಾಡೋಣ. 17th ನವಂಬರ್ ಇಂದ ಬೆಳಗ್ಗೆ 11 ಗಂಟೆಗೆ 11 AM ಅನ್ ಅಕಾಡೆಮಿ ಕರ್ನಾಟಕ ಪಿ ಎಸ್ ಸಿ ಕೆಟಗರಿಯಲ್ಲಿ ಪ್ಲಸ್ ಕ್ಲಾಸ್ ತಗೊಳ್ತಾ ಇದ್ದೀನಿ. ಎನ್ ಸಿ ಇ ಆರ್ ಟಿ ಕೆಮಿಸ್ಟ್ರಿ ಕ್ಲಾಸ್ ತಗೊಳ್ತಾ ಇರ್ತೀನಿ. 6ನೇ ಕ್ಲಾಸಿಂದ 12ನೇ ಕ್ಲಾಸ್ ತನಕ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ಕೊಳೋಣ, ಅಟೆಂಡ್ ಮಾಡ್ಕೊಳ್ಳಿ. ಸಬ್ಮರ್ಜ್ಡ್ ಆಬ್ಜೆಕ್ಟ್ಸ್ ಕ್ಯಾನ್ ಬಿ ಲೊಕೇಟೆಡ್ ಯೂಸಿಂಗ್ ಸಮುದ್ರದ ಆಳದಲ್ಲಿ ಮುಳುಗಿರುವಂತಹ ವಸ್ತುವನ್ನು ಪತ್ತೆ ಹಚ್ಚೋದಕ್ಕೆ ಯಾವ ಸಾಧನ ಬಳಕೆ ಮಾಡಲಾಗುತ್ತೆ ಡಿಟೆಕ್ಟ್ ಮಾಡೋದಕ್ಕೆ? ರಡಾರ್, ಸೋನಾರ್, ಕ್ವಜಾರ್, ಪಲ್ಸಾರ್ ಅಂತ ಹೇಳ್ತಾ ಇದ್ದಾರೆ. ಏನು ಬಳಕೆ ಮಾಡ್ತಾರೆ? ರೇಡಿಯೋ ವ್ಯವಸ್ಥೆನ ಬಳಕೆ ಮಾಡಿ ರಡಾರು, ಭೂಮಿ ಮೇಲೆ ಬಳಕೆ ಮಾಡ್ತಾರೆ ವಾತಾವರಣದಲ್ಲಿ ಗಾಳಿ ಇರೋ ಕಡೆ. ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್ ಅಂತ ಕರೀತಾರೆ ಸೋನಾರ್ ಸಾಧನ. ಸರ್, ಸೋನಾರ್ ಯೂಸ್ ಮಾಡೋದು ಹಡಗುಗಳಲ್ಲಿ, ಜಲಾಂತರ್ಗಾಮಿ ನೌಕೆ, ಸಬ್ಮರಿನಲ್ಲಿ ನ್ಯಾವಿಗೇಷನ್ ಮಾಡೋದಕ್ಕಲ್ವಾ? ಹೌದು, ನ್ಯಾವಿಗೇಷನ್ ಮಾಡೋದಕ್ಕೂ ಯೂಸ್ ಮಾಡ್ತಾರೆ. ಆಳದಲ್ಲಿರುವ ವಸ್ತುವನ್ನು ಪತ್ತೆ ಹಚ್ಚೋದಕ್ಕೆ ಕೂಡ ಯೂಸ್ ಮಾಡ್ತಾರೆ, ಡಿಟೆಕ್ಟ್ ಮಾಡೋದಕ್ಕೆ ಕೂಡ ಯೂಸ್ ಮಾಡಲಾಗುತ್ತೆ ಸೋನಾರನ್ನು. ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್ ಆಗಿರುತ್ತೆ ಸೋನಾರ್. ನ್ಯಾವಿಗೇಟ್ ಮಾಡೋದಕ್ಕೆ, ಕಮ್ಯುನಿಕೇಟ್ ಮಾಡ್ಕೊಳ್ಳೋದಕ್ಕೆ, ಆಳದಲ್ಲಿರುವ ವಸ್ತುವನ್ನು ಪತ್ತೆ ಹಚ್ಚೋದಕ್ಕೆ, ಇದೆಲ್ಲ ಕೆಲಸ ಮಾಡೋದಕ್ಕೆ ಸೋನಾರ್ ಬಳಕೆ ಮಾಡಲಾಗುತ್ತೆ, ಸೋನಾರ್ ಯೂಸ್ ಮಾಡ್ಕೊಳ್ತಾರೆ. ಸೌಂಡ್ ವೇವ್ಸನ್ನ ಬಳಕೆ ಮಾಡಿಕೊಂಡು ನ್ಯಾವಿಗೇಟ್ ಮಾಡ್ತಾ ಇರುವಂಥದ್ದು ನ್ಯಾವಿಗೇಷನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇನ್ಸ್ಟ್ರೂಮೆಂಟ್ಸ್ ಈಸ್ ಯೂಸ್ಡ್ ಟು ಸ್ಟಡಿ ಡಿಸ್ಪರ್ಷನ್ ಆಫ್ ಲೈಟ್? ಬೆಳಕಿನ ಪ್ರಸರಣವನ್ನು ಅಧ್ಯಯನ ಮಾಡೋದಕ್ಕೆ ಯಾವ ಸಾಧನ ಅಗತ್ಯ? ಪ್ರಸರಣ. ಮೈಕ್ರೋಸ್ಕೋಪ್ ಸೂಕ್ಷ್ಮದರ್ಶಕ, ಟೆಲಿಸ್ಕೋಪ್ ದೂರದರ್ಶಕ, ಸ್ಪೆಕ್ಟ್ರೋಮೀಟರ್, ಫೋಟೋಮೀಟರ್. ಆ ಹೆಸರು ನೋಡಿನೇ ಅನಲೈಸ್ ಮಾಡಬಹುದು ಇನ್ ಕೇಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ. ಮೈಕ್ರೋಸ್ಕೋಪ್ ಸೂಕ್ಷ್ಮದರ್ಶಕ ಅಂದರೆ ಕಣ್ಣಿಗೆ ಕಾಣದೇ ಇರುವಂತಹ ಸೂಕ್ಷ್ಮಾಣುಜೀವಿಗಳನ್ನು ಅಬ್ಸರ್ವ್ ಮಾಡೋದು ಸಾಧ್ಯ ಆಗುತ್ತೆ ಸೂಕ್ಷ್ಮದರ್ಶಕ ಸಹಾಯದಿಂದ. ತುಂಬ ಚಿಕ್ಕ ಚಿಕ್ಕ ಕಣ್ಣಿಗೆ ಕಾಣಿಸ್ತಾ ಇರೋ ವಸ್ತುಗಳನ್ನು ಕೂಡ ದೊಡ್ಡದಾಗಿ ನೋಡಬಹುದು, ಸ್ವಲ್ಪ ಎನ್ಲಾರ್ಜ್ ಮಾಡಿ ನೋಡಬಹುದು. ಟೆಲಿಸ್ಕೋಪು ತುಂಬ ದೂರದಲ್ಲಿರುವಂತಹ ನಕ್ಷತ್ರಗಳು, ಆಕಾಶಕಾಯಗಳು, ಇವನ್ನೆಲ್ಲ ಅಬ್ಸರ್ವ್ ಮಾಡೋದಕ್ಕೆ ಟೆಲಿಸ್ಕೋಪ್ ಬಳಕೆ ಮಾಡಬಹುದು. ಫೋಟೋ ಅಂದರೆ ಬೆಳಕು. ಸ್ಪೆಕ್ಟ್ರೋ ಅಂದರೆ ಸ್ಪೆಕ್ಟ್ರಮ್ ಫಾರ್ಮೇಷನ್ ಆಗಿರುತ್ತಲ್ವಾ, ಆ ಸ್ಪೆಕ್ಟ್ರಮ್ಮನ್ನು ಅಧ್ಯಯನ ಮಾಡುವುದು. ಪ್ರಿಸಮ್ನ ಮೂಲಕ ಬಿಳಿಯ ಬಣ್ಣದ ಬೆಳಕು ಹಾದು ಹೋದಾಗ 7 ಕಲರ್ಸ್ ಆಗಿ ಸ್ಪ್ಲಿಟ್ ಆಗುತ್ತೆ, 7 ಬಣ್ಣಗಳಾಗಿ ವಿಭಜನೆ ಆಗುತ್ತೆ, 7 ಕಲರ್ಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್, ಹೌದಲ್ವಾ? ಈ 7 ಕಲರ್ಸ್ ಆಗಿ ಸ್ಪ್ಲಿಟ್ ಆಗಿರೋದನ್ನು ಸ್ಪೆಕ್ಟ್ರಮ್ ಅಂತ ಕರೀತಾರೆ. ಆ ಸ್ಪೆಕ್ಟ್ರಮ್ ಆಫ್ ಲೈಟ್ ಬಗ್ಗೆ ಅಧ್ಯಯನ ಮಾಡ್ತಾ ಇರೋದು ಸ್ಪೆಕ್ಟ್ರೋಮೀಟರ್ ಆಗಿರುತ್ತೆ. ಆ ಸ್ಪೆಕ್ಟ್ರಮ್ನ ಬಗ್ಗೆ ಸ್ಟಡಿ ಮಾಡ್ತಾ ಇರುವಂಥದ್ದು ಸ್ಪೆಕ್ಟ್ರೋಮೀಟರು. ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್, 7 ಬಣ್ಣಗಳಾಗಿ ವಿಭಜನೆ ಆಗುತ್ತೆ. ಮಿಡಲ್ ಆಫ್ ದ ಸ್ಪೆಕ್ಟ್ರಮ್ನಲ್ಲಿ ಹಸಿರು ಬಣ್ಣ ಕಂಡುಬರ್ತಾ ಇದೆ. ಕಡಿಮೆ ವೇವ್ಲೆಂತ್ ಹೊಂದಿರುತ್ತೆ ವೈಲೆಟ್, ಜಾಸ್ತಿ ವೇವ್ಲೆಂತ್ ಹೊಂದಿರುತ್ತೆ ರೆಡ್. ವೇವ್ಲೆಂತ್ ಹಾಗೂ ಫ್ರೀಕ್ವೆನ್ಸಿ, ವೇವ್ಲೆಂತ್ ತರಂಗಾಂತರ ಹಾಗೂ ಫ್ರೀಕ್ವೆನ್ಸಿ ಆವರ್ತನ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿದೆ, ವಿಲೋಮ ಅನುಪಾತದಲ್ಲಿ ಕಂಡುಬರುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿದೆ. ಎ ಫೌಂಟೈನ್ ಪೆನ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್. ಫೌಂಟೈನ್ ಪೆನ್ನು ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತೆ?
ಫ್ಲೋ ಆಫ್ ಲಿಕ್ವಿಡ್ಸ್ ಫ್ರಮ್ ಹೈಯರ್ ಟು ಲೋಯರ್ ಪೊಟೆನ್ಷಿಯಲ್, ಜಾಸ್ತಿ ಇರೋ ಕಡೆಯಿಂದ ಕಮ್ಮಿ ಪೊಟೆನ್ಷಿಯಲ್ ಇರೋ ಕಡೆಗೆ ಟ್ರಾವೆಲ್ ಆಗ್ತಾ ಇರೋದ. ಹೈಯರ್ ಪೊಟೆನ್ಷಿಯಲಿಂದ ಲೋಯರ್ ಪೊಟೆನ್ಷಿಯಲಿಗೆ ಒಳ್ಳೆಯ ಉದಾಹರಣೆ, ಟ್ಯಾಂಕಲ್ಲಿ ನೀರು ಸ್ಟೋರ್ ಆಗಿರೋದು ನಲ್ಲಿ ಏನು ಮಾಡಿದ್ರೆ ಹರ್ಕೊಂಬರುತ್ತಲ್ವಾ, ಅದು ಆ ಥರ. ಕ್ಯಾಪಿಲರಿ ಆ್ಯಕ್ಷನ್, ಲೋಮ ನಾಳ ಪ್ರಕ್ರಿಯೆ, ಬರ್ನೋಲಿಸ್ ಪ್ರಿನ್ಸಿಪಲ್, ವಿಸ್ಕಾಸಿಟಿ ಆಫ್ ಲಿಕ್ವಿಡ್ಸ್ ಅಂತ ಹೇಳ್ತಾ ಇದ್ದಾರೆ. ಏನಾಗಿರುತ್ತೆ ಫೌಂಟೈನ್ ಪೆನ್, ಇಂಕ್ ಪೆನ್, ಸಿಂಪಲ್ ಆಗಿ ಫೌಂಟೈನ್ ಪೆನ್ ಅಂತ ಹೇಳಿದ್ರೆ ಕಾರಂಜಿ ಏನು ಬರೋದಿಲ್ಲ, ಅದರಲ್ಲಿ ಆ ಫೌಂಟೈನ್ ಅಲ್ಲ. ಇಂಕ್ ಪೆನ್ ಹೆಂಗೆ ಕೆಲಸ ಮಾಡುತ್ತೆ, ಮೇಕಪ್ ಮಾಡ್ಕೊಂಡಿದ್ದೀರಾ, ಕಣ್ಣೀರು ಬರ್ತಾ ಇದೆ, ಟಿಶ್ಯೂನ ಟಿಶ್ಯೂ ಪೇಪರನ್ನ ಆ ನೀರು ಹತ್ರ ಹಿಡಿದ್ರೆ ಆ ನೀರನ್ನ ಹೀರ್ಕೊಳ್ಳುತ್ತಲ್ವ ಟಿಶ್ಯೂ ಪೇಪರು, ಅಲ್ಲಿ ನಡೀತಾ ಇರೋದು ಕೆಪಿಲರಿ ಆಕ್ಷನ್, ಲೋಮನಾಳ ಪ್ರಕ್ರಿಯೆ. ಅದೇ ಥರ ಇಂಕ್ ಪೆನ್ನನ್ನ ಪೇಪರ್ ಮೇಲೆ ಇಟ್ಟಾಗ ಪೇಪರ್ ಏನು ಮಾಡುತ್ತೆ, ಆ ಇಂಕನ್ನು ಹೀರ್ಕೊಳ್ಳುತ್ತೆ, ಬರಿತಾ ಹೋದಂತೆ ಇಂಕನ್ನು ಹೀರ್ಕೊಳ್ತಾ ಆ ಅಕ್ಷರಗಳು ಮೂಡ್ತಾ ಹೋಗುತ್ತೆ. ಇದು ಕೂಡ ಲೋಮನಾಳ ಪ್ರಕ್ರಿಯೆ. ಪೇಪರ್ನ ನೀರಿಗೆ ಡಿಪ್ ಮಾಡಿದಾಗ ಪೇಪರ್ ಹೆಂಗೆ ನೀರನ್ನು ಹೀರ್ಕೊಳ್ಳುತ್ತೋ ಹಾಗೆ ಇಂಕನ್ನು ಹೀರ್ಕೊಳ್ತಾ ಇದೆ. ಇದು ಕೆಪಿಲರಿ ಆ್ಯಕ್ಷನ್, ಲೋಮನಾಳ ಪ್ರಕ್ರಿಯೆ ಆಗಿರುತ್ತೆ, ಕೆಪಿಲರಿ ಆ್ಯಕ್ಷನ್ ಆಗಿರುತ್ತೆ. ಫೈಬರ್ ಆಪ್ಟಿಕ್ಸ್ ವರ್ಕ್ ಆನ್ ದ ಪ್ರಿನ್ಸಿಪಲ್ ಆಫ್, ಫೈಬರ್ ಆಪ್ಟಿಕ್ಸ್ ಅಂದ್ರೆ ದ್ಯುತಿತಂತು, ಆಪ್ಟಿಕಲ್ ಫೈಬರ್ ಕೇಬಲ್, ಸ್ಕ್ಯಾಟರಿಂಗ್ ಆಫ್ ಲೈಟ್ ಬೆಳಕಿನ ಚದುರುವಿಕೆ, ಟೋಟಲ್ ಇಂಟರ್ನಲ್ ಅಬ್ಸಾರ್ಪ್ಷನ್ ಒಟ್ಟು ಆಂತರಿಕ ಹೀರಿಕೊಳ್ಳುವಿಕೆ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಆಪ್ಟಿಕಲ್ ರೊಟೇಷನ್ ಅಂತ ಹೇಳ್ತಾ ಇದ್ದಾರೆ. ಆನ್ಸರ್ ಮಾಡಿ. ಆಪ್ಟಿಕಲ್ ಫೈಬರ್ ದ್ಯುತಿತಂತು, ಕಮ್ಯುನಿಕೇಷನ್ ಸಂವಹನದಲ್ಲಿ ಯೂಸ್ ಮಾಡ್ಕೊಳ್ತಾರೆ. ಭಾರತೀಯ ಮೂಲದ ಸೈಂಟಿಸ್ಟ್ ನರೇಂದರ್ ಸಿಂಗ್ ಕಪಾನಿಯವರು ಕಂಡುಹಿಡಿದಿದ್ದು ಆಪ್ಟಿಕಲ್ ಫೈಬರ್ ಕೇಬಲನ್ನು. ನರೇಂದರ್ ಸಿಂಗ್ ಕಪಾನಿಯವರನ್ನ ಫಾದರ್ ಆಫ್ ಆಪ್ಟಿಕಲ್ ಫೈಬರ್ ಅಂತ ಕೂಡ ಕರೀತಾರೆ, ಫಾದರ್ ಆಫ್ ಆಪ್ಟಿಕಲ್ ಫೈಬರ್ ಅಂತ ಕೂಡ ಕರೆಯಲಾಗುತ್ತೆ. ದ್ಯುತಿತಂತು ಆಪ್ಟಿಕಲ್ ಫೈಬರು ಸಂಪೂರ್ಣ ಆಂತರಿಕ ಪ್ರತಿಫಲನ ಅಥವಾ ಬಹು ಆಂತರಿಕ ಪ್ರತಿಫಲನ, ಇಂಟರ್ನಲ್ ರಿಫ್ಲೆಕ್ಷನ್, ಆಂತರಿಕ ಪ್ರತಿಫಲನ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತೆ. ಸಂಪೂರ್ಣ ಆಂತರಿಕ ಪ್ರತಿಫಲನ ನಡಿಬೇಕಂತ ಹೇಳಿದ್ರೆ ಎರಡು ಕಂಡೀಷನ್ ಇದೆ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ನಡಿಬೇಕಂದ್ರೆ ಎರಡು ಕಂಡೀಷನ್ ಇದೆ. ಫಸ್ಟು, ಬೆಳಕು ಸಾಂದ್ರತೆ ಹೆಚ್ಚಿರುವ ಮಾಧ್ಯಮದಿಂದ ಸಾಂದ್ರತೆ ಕಡಿಮೆ ಇರುವ ಮಾಧ್ಯಮಕ್ಕೆ ಟ್ರಾವೆಲ್ ಆಗಬೇಕು. ಡೆನ್ಸರ್ ಮೀಡಿಯಂ ಇಂದ ರೇರರ್ ಮೀಡಿಯಮ್ಮಿಗೆ ಲೈಟ್ ಟ್ರಾವೆಲ್ ಆಗಬೇಕು. ನೋಡಿ, ಕೆಳಗಡೆ ಡೆನ್ಸರ್ ಮೀಡಿಯಾ, ಸಾಂದ್ರತೆ ಹೆಚ್ಚಿರುವ ಮಾಧ್ಯಮ, ಅಲ್ಲೇ ಲೈಟ್ ಸೋರ್ಸ್ ಇರಬೇಕು. ಫಸ್ಟ್ ಕಂಡೀಷನ್ ಇದು, ಮೊದಲ ಕಂಡೀಷನ್ನು, ಸಾಂದ್ರತೆ ಹೆಚ್ಚಿರುವ ಮಾಧ್ಯಮದಿಂದ ಸಾಂದ್ರತೆ ಕಡಿಮೆ ಇರುವ ಮಾಧ್ಯಮಕ್ಕೆ ಬೆಳಕು ಹೋಗ್ತಾ ಇದೆ. ಹೀಗೆ ಡಿಫರೆಂಟ್ ಡೆನ್ಸಿಟೀಸ್ ಇರುವ ಮೀಡಿಯಂನ ಮೂಲಕ ಲೈಟ್ ಪಾಸ್ ಆದ್ರೆ ಏನಾಗುತ್ತೆ, ವಿವಿಧ ಸಾಂದ್ರತೆ ಇರುವ ಮಾಧ್ಯಮದ ಮೂಲಕ ಬೆಳಕು ಹಾದು ಹೋದ್ರೆ ವಕ್ರೀಭವನ ರಿಫ್ರಾಕ್ಷನ್ ಆಗುತ್ತೆ. ಇದು ಸಾಮಾನ್ಯವಾಗಿ ಆಗೋದು, ರಿಫ್ರಾಕ್ಷನ್ ಸಾಮಾನ್ಯವಾಗಿ ಆಗುತ್ತೆ. ಈ ರೀತಿ ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಬೆಳಕಿನ ಕಿರಣ ಹೋಗ್ತಾ ಇರುತ್ತಲ್ವಾ, ಅದರಲ್ಲೂ ಸಾಂದ್ರತೆ ಹೆಚ್ಚಿರುವ ಮಾಧ್ಯಮದಿಂದ ಸಾಂದ್ರತೆ ಕಡಿಮೆ ಇರುವ ಮಾಧ್ಯಮಕ್ಕೆ ಹೋಗ್ತಾ ಇರುತ್ತಲ್ವಾ, ಆವಾಗ ಆಂಗಲ್ ಆಫ್ ಇನ್ಸಿಡೆನ್ಸ್ ಏನಾದರೂ ಕ್ರಿಟಿಕಲ್ ಆ್ಯಂಗಲ್ಗಿಂತ ಜಾಸ್ತಿ ಇದ್ರೆ, ಆಂಗಲ್ ಆಫ್ ಇನ್ಸಿಡೆನ್ಸ್ ಏನಾದರೂ ಕ್ರಿಟಿಕಲ್ ಆ್ಯಂಗಲ್ ಥೀಟಾ ಸಿಗಿಂತ ಜಾಸ್ತಿ ಇದ್ರೆ, ಸರಿ, ನಿರ್ಣಾಯಕ ಕೋನ ಕ್ರಿಟಿಕಲ್ ಆ್ಯಂಗಲ್ ಥೀಟಾ ಸಿ ಅಂದರೆ ಎಷ್ಟು? ಒಂದೊಂದು ಸಾಂದ್ರತೆಯ ಮಾಧ್ಯಮಕ್ಕೆ ಒಂದೊಂದು ಆ್ಯಂಗಲ್ ಇರುತ್ತೆ, ಸ್ಟ್ಯಾಂಡರ್ಡ್ ಇಲ್ಲ, 45 ಡಿಗ್ರಿ 90 ಡಿಗ್ರಿ ಸ್ಟ್ಯಾಂಡರ್ಡ್ ಇಲ್ಲ. ಕ್ರಿಟಿಕಲ್ ಆ್ಯಂಗಲ್ಗಿಂತ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಏನಾದರೂ ಜಾಸ್ತಿ ಇದ್ರೆ, ಇದು ಸೆಕೆಂಡ್ ಕಂಡೀಷನ್ನು, ಅವಾಗೇನಾಗುತ್ತೆ, ಬೆಳಕಿನ ಕಿರಣ ಆ ಸಾಂದ್ರತೆ ಕಡಿಮೆ ಇರುವ ಮಾಧ್ಯಮಕ್ಕೆ ಅಲ್ಲಿ ಹೋಗೋದ್ಬಿಟ್ಟು ಅದೇ ಮಾಧ್ಯಮದಲ್ಲಿ ಆಂತರಿಕವಾಗಿ ಪ್ರತಿಫಲನ ಆಗುತ್ತೆ, ಇದು ಸಂಪೂರ್ಣ ಆಂತರಿಕ ಪ್ರತಿಫಲನ. ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಹೋಗೋದ್ಬಿಟ್ಟು ಅಲ್ಲೇ ಒಳಗಡೆ ಇಂಟರ್ನಲ್ ಆಂತರಿಕವಾಗಿ ಪ್ರತಿಫಲನ ಆಗ್ತಾ ಇದೆ, ಇಂಪಾರ್ಟೆಂಟ್ ಆಗಿರುತ್ತೆ. ಎರಡು ಕಂಡೀಷನು, ಫಸ್ಟ್ ಕಂಡೀಷನು
ಡೆನ್ಸರ್ ಮೀಡಿಯಂ ಇಂದ ರೇರರ್ ಮೀಡಿಯಂಗೆ ಲೈಟ್ ಟ್ರಾವೆಲ್ ಆಗಬೇಕು. ಸಾಂದ್ರತೆ ಹೆಚ್ಚಿರುವ ಮಾಧ್ಯಮದಿಂದ ಸಾಂದ್ರತೆ ಕಡಿಮೆ ಇರುವ ಮಾಧ್ಯಮಕ್ಕೆ ಟ್ರಾವೆಲ್ ಆಗಬೇಕು. ಆಮೇಲೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸು ಕ್ರಿಟಿಕಲ್ ಆ್ಯಂಗಲ್ಗಿಂತ ಜಾಸ್ತಿ ಇರಬೇಕು. ಪತನ ಕೋನ ನಿರ್ಣಾಯಕ ಕೋನಕ್ಕಿಂತ ಹೆಚ್ಚಾಗಿರಬೇಕು. ಇಂಪಾರ್ಟೆಂಟು. ಸಂಪೂರ್ಣ ಆಂತರಿಕ ಪ್ರತಿಫಲನ ಡೆಸಿಬಲ್ ಏನಾಗಿದೆ ನಿನ್ನೆ ಕ್ಲಾಸಲ್ಲೂ ಡಿಸ್ಕಸ್ ಮಾಡಿದ್ವಿ, ಬಟ್ ಬೇರೆ ಆಪ್ಷನ್ಸ್ ಕೊಟ್ಟಿದ್ರು. ಎ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಸಂಗೀತ ವಾದ್ಯ ವೇವ್ ಲೆಂತ್ ಆಫ್ ನಾಯ್ಸ್ ಶಬ್ದದ ತರಂಗಾಂತರ ಮ್ಯೂಸಿಕಲ್ ನೋಟ್ ಎ ಮೆಜರ್ ಆಫ್ ಸೌಂಡ್ ಲೆವೆಲ್ ಅಂತ ಹೇಳ್ತಾ ಇದ್ದಾರೆ. ಏನಾಗಿರುತ್ತೆ ಡೆಸಿಬಲ್? ಮನುಷ್ಯನಿಗೆ 0 decibel ಇಂದ ಕೂಡ ಕೇಳಿಸ್ಕೊಳ್ಳುವಂತಹ ಕೆಪಾಸಿಟಿ ಇದೆ. ಮೆಜರ್ ಆಫ್ ಸೌಂಡ್ ಲೆವೆಲ್ ಆಗಿದೆ, ವೇವ್ ಲೆಂತ್ ಅಲ್ಲ, ತರಂಗಾಂತರ ಅಲ್ಲ, ಇಂಟೆನ್ಸಿಟಿ ಆಫ್ ಸೌಂಡ್ ಅನ್ನು ಮೆಜರ್ ಮಾಡುವಂಥದ್ದು, ಧ್ವನಿಯ ಮಟ್ಟದ ಸೌಂಡ್ ಲೆವೆಲಿನ ಅಳತೆ ಆಗಿರುತ್ತೆ. ಆಪ್ಷನ್ ಡಿ ಸರಿ. ರಿಮೋಟ್ ಸೆನ್ಸಿಂಗ್ ಡಿವೈಸ್ ಹ್ಯಾಸ್ ಆನ್ ಇನ್ಬಿಲ್ಟ್ ಸೋರ್ಸ್ ಆಫ್. ಸಿಂಪಲ್ ಆಗಿ ನಿಮ್ಮನೆ ಟಿ ವಿ ರಿಮೋಟ್ನಲ್ಲಿ ಯಾವ ತರಂಗ ಬಳಕೆ ಮಾಡಲಾಗ್ತಾ ಇದೆ? ನಿಮ್ಮನೆ ಟಿ ವಿ ರಿಮೋಟಲ್ಲಿ ಎಕ್ಸ್ರೇ ಕ್ಷಕಿರಣ, ಗಾಮರೆ ಅಲ್ಟ್ರಾ ವಯೊಲೆಟ್ರೆ ನೇರಳಾತೀತ ಕಿರಣ, ಇನ್ಫ್ರಾರೆಡ್ರೆ ಅವಗೆಂಪು ಕಿರಣ, ಇದ್ರದ್ದು ರೇಂಜ್ ಕಡಿಮೆ, ರೇಂಜು ಕಮ್ಮಿ. 800 ಮೇಲೆ ನಾಯ್ಸು, ಹೌದು. ಹಾಗೂ ಸಾಲಿಡ್ ಆಬ್ಜೆಕ್ಟ್ನ ಮೂಲಕ ಟ್ರಾವೆಲ್ ಆಗಲ್ಲ. ರೂಮಲ್ಲಿ ಕುತ್ಕೊಂಡು ಅಡ್ಡ ಗೋಡೆ ಇದ್ದು ವರ್ಕ್ ಮಾಡ್ತಾ ಇದ್ರೆ ವರ್ಕ್ ಆಗ್ತಾ ಇಲ್ಲ. ಇನ್ಫ್ರಾರೆಡ್ರೆ ಅವಗೆಂಪು ಕಿರಣ, ಸಾಲಿಡ್ ಆಬ್ಜೆಕ್ಟ್ನ ಮೂಲಕ ಟ್ರಾವೆಲ್ ಆಗೋದು. ಅಟ್ಮಾಸ್ಫಿಯರ್ ಈಸ್ ಹೀಟೆಡ್ ಮೇನ್ಲಿ ಬೈ, ಭೂಮಿಯ ವಾತಾವರಣದ ತಾಪಮಾನ ಹೆಚ್ಚಾಗಲು ಕಾರಣ ಇನ್ಸುಲೇಷನ್ ಸೌರ ಆತಪನ ಸೋಲಾರ್ ಇನ್ಸುಲೇಷನ್, ಕಂಡಕ್ಷನ್ ವಹನ, ರೇಡಿಯೇಷನ್ ವಿಕಿರಣ, ಕನ್ವೆಕ್ಷನ್ ಸಂವಹನ. ಇನ್ಸುಲೇಷನ್ ಆತಪನ ಸೌರ ಆತಪನ ಕಂಡಕ್ಷನ್ ವಹನ. ಭೂಮಿಗೆ ಶಾಖ ಎಲ್ಲಿಂದ ಬರ್ತಾ ಇದೆ? ಸೂರ್ಯನಿಂದ. ಸೂರ್ಯನಿಂದ ಭೂಮಿಗೆ ಶಾಖ ರೇಡಿಯೇಷನ್ ವಿಕಿರಣ ರೂಪದಲ್ಲಿ ಬರ್ತಾ ಇದೆ. ರೇಡಿಯೇಷನ್ ವಿಕಿರಣ ರೂಪದಲ್ಲಿ ಶಾಖ ಬರುತ್ತೆ. ವಿಕಿರಣಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆಯಾ? ಇಲ್ಲ, ರೇಡಿಯೇಷನ್ಗೆ ಮೀಡಿಯಂ ಬೇಕಾಗಿಲ್ಲ, ವಿಕಿರಣಕ್ಕೆ ಮಾಧ್ಯಮದ ಅವಶ್ಯಕತೆ ಇರೋದಿಲ್ಲ, ಮೀಡಿಯಂ ಬೇಕಾಗಿಲ್ಲ. ಎ ಡಿವೈಸ್ ಯೂಸ್ಡ್ ಫಾರ್ ಕನ್ವರ್ಟಿಂಗ್ ಎ ಸಿ ಇಂಟು ಡಿ ಸಿ ಇಸ್ ಕಾಲ್ಡ್ ಆಲ್ಟರ್ನೇಟಿಂಗ್ ಕರೆಂಟನ್ನು. ಹಲವಾರು ಸಲ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ಇದನ್ನು, ಇಂಪಾರ್ಟೆಂಟು. ನಾನು ಡಿಸ್ಕಸ್ ಮಾಡಿದ ಕ್ವಶನ್ ಬೇರೆ, ಅಲ್ಲೂ ಕೇಳಿದರು, ಇದು ಬೇರೆ. ಎ ಸಿ ಟು ಡಿ ಸಿ ಕನ್ವರ್ಟ್ ಮಾಡುವುದು ರೆಕ್ಟಿಫೈಯರ್, ಡಿ ಸಿ ಟು ಎ ಸಿ ಕನ್ವರ್ಟ್ ಮಾಡೋದು ಇನ್ವರ್ಟರ್. ಇನ್ವರ್ಟರ್ ಆಲ್ಟರ್ನೇಟಿಂಗ್ ಕರೆಂಟನ್ನು ಡೈರೆಕ್ಟ್ ಕರೆಂಟ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ರೆಕ್ಟಿಫೈಯರ್ ರೆಕ್ಟಿಫೈಯರ್ ಆಗಿರುತ್ತೆ, ರೆಕ್ಟಿಫೈಯರ್ ಆಗಿರುತ್ತೆ. ಟ್ರಾನ್ಸ್ಫಾರ್ಮರು ವೋಲ್ಟೇಜನ್ನು ಜಾಸ್ತಿ ಕಮ್ಮಿ, ಸ್ಟೆಪ್ ಅಪ್ ಸ್ಟೆಪ್ ಡೌನ್ ಮಾಡುತ್ತೆ. ಎ ಸಿ ಸರ್ಕ್ಯೂಟ್ನಲ್ಲಿ ಮಾತ್ರ ಕಂಡುಬರುತ್ತೆ ಟ್ರಾನ್ಸ್ಫಾರ್ಮರ್. ಎನರ್ಜಿ ಆಫ್ ಅಲ್ಟ್ರಾ ವಯೊಲೆಟ್ ರೇಸ್ ಈಸ್ ಗ್ರೇಟರ್ ದನ್. ನೇರಳಾತೀತ ಕಿರಣಗಳ ಶಕ್ತಿ ಯಾವುದಕ್ಕಿಂತ ಹೆಚ್ಚಾಗಿರುತ್ತೆ? ಇನ್ಫ್ರಾರೆಡ್ ರೇಡಿಯೇಷನ್ಗಿಂತ, ಗಾಮಾ ರೇಡಿಯೇಷನ್ಗಿಂತ, ಎಕ್ಸ್ರೇ ಕ್ಷ ಕಿರಣಗಳಿಗಿಂತ, ಕಾಸ್ಮಿಕ್ ರೇಸ್ಗಿಂತ ಅಂತ ಹೇಳ್ತಾ ಇದ್ದಾರೆ. ಸ್ಪೆಕ್ಟ್ರಮ್ ಗೊತ್ತಿರಬೇಕು. ಅಲ್ಟ್ರಾ ವಯೊಲೆಟ್ ರೇಡಿಯೇಷನ್ ನೇರಳಾತೀತ ಕಿರಣ. ಯು ವಿ ರೇಸ್ನಲ್ಲಿ ಎಲ್ಲದು ಹಾನಿಕಾರಕ ಅಲ್ಲ, ಯು ವಿ ಎ, ಯು ವಿ ಬಿ, ಯು ವಿ ಸಿ ಹೀಗೆಲ್ಲ ಬರುತ್ತೆ. ನಮಗೆ ಮೂಳೆ ಬೆಳವಣಿಗೆ ಆಗಬೇಕಂದ್ರೆ, ಮೂಳೆ ಚೆನ್ನಾಗಿ ಬೆಳವಣಿಗೆ ಆಗಬೇಕಂತ ಹೇಳಿದ್ರೆ ವಿಟಮಿನ್ ಡಿ ಬೇಕು ಅಂತೀವಲ್ವಾ? ವಿಟಮಿನ್ ಡಿ ಸೂರ್ಯನ ಬೆಳಕಿನಲ್ಲಿರುವಂಥ ಯಾವ ಕಿರಣದಿಂದ ಉತ್ಪಾದನೆ ಆಗುತ್ತೆ, ಯಾವ ಕಿರಣ ಹೆಲ್ಪ್ ಮಾಡುತ್ತೆ? ವಿಸಿಬಲ್ ಲೈಟ್ ಗೋಚರ ಬೆಳಕ ಅಲ್ಲ. ಮತ್ತೆ ಯು ವಿ ಬಿ ರೇಡಿಯೇಷನ್, ಅಲ್ಟ್ರಾ ವಯೊಲೆಟ್ ರೇಡಿಯೇಷನ್ನ ಯು ವಿ ಬಿ ಅಂತ ಬರುತ್ತೆ, ಅದು ಯೂಸ್ಫುಲ್ ರೇಡಿಯೇಷನ್ನು, ಮೂಳೆ ಬೆಳವಣಿಗೆ ಆಗೋದಕ್ಕೆ ಸಹಾಯ ಮಾಡುತ್ತೆ. ಯು ವಿ ಸಿ ಡೇಂಜರಸ್ಸು, ಹೌದು. ಇನ್ಫ್ರಾರೆಡ್ ರೇಡಿಯೇಷನ್ಗಿಂತ ಎನರ್ಜಿ ಜಾಸ್ತಿ ಇದೆ, ಇನ್ಫ್ರಾರೆಡ್ ರೇಡಿಯೇಷನ್ಗಿಂತ. ಇನ್ಫ್ರಾರೆಡ್ ರೇಡಿಯೇಷನ್ಗಿಂತ ಹೆಚ್ಚಿನ ಎನರ್ಜಿಯನ್ನು ಹೊಂದಿರುತ್ತೆ, ಹೌದು. ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ನಲ್ಲಿ ಹೈಯೆಸ್ಟ್ ಲೋಯೆಸ್ಟ್ ಅರೇಂಜ್ ಆಗಿದ್ರೆ
ಗಾಮಾ ಎಕ್ಸ್ರೇ ಅಲ್ಟ್ರಾ ವೈಲೆಟ್ ವಿಸಿಬಲ್ ಇನ್ಫ್ರಾರೆಡ್ ಮೈಕ್ರೋವೇವ್ ಈ ರೀತಿ ಅರೇಂಜ್ ಆಗಿರುತ್ತೆ. ದ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಷರ್ ದ ಸ್ಪೀಡ್ ಆಫ್ ದ ವಿಂಡ್ ಈಸ್ ಗಾಳಿಯ ವೇಗವನ್ನು ಅಳೆಯೋದಕ್ಕೆ ಬಳಕೆ ಮಾಡ್ತಾ ಇರುವಂತಹ ಸಾಧನ. ಆರ್ಟಿಮೀಟರ್, ಅನಿಮೋಮೀಟರ್, ಕ್ರೋನೋಮೀಟರ್, ಡೋಸಿಮೀಟರ್ ಅಂತ ಹೇಳ್ತಾ ಇದ್ದಾರೆ. ಗಾಳಿಯ ಸಹಾಯದಿಂದ ಪರಾಗಸ್ಪರ್ಶ ಕ್ರಿಯೆ ಆದ್ರೆ ಅನಿಮೋಫಿಲಿ ಅಂತ ಕರೀತಾರೆ. ಅನಿಮೋ ಅಂದರೆ ಗಾಳಿ. ವಿಂಡ್ ಸ್ಪೀಡ್ ಅನ್ನು ಮೆಷರ್ ಮಾಡೋದಕ್ಕೆ, ವಿಂಡ್ ಸ್ಪೀಡ್ ಮೆಷರ್ ಮಾಡೋದಕ್ಕೆ ಅನಿಮೋಮೀಟರ್ ಬಳಕೆ ಮಾಡಲಾಗುತ್ತೆ. ಆಲ್ಟಿಟ್ಯೂಡ್ ಮೆಷರ್ ಮಾಡೋದಕ್ಕೆ ಎತ್ತರ, ಆಲ್ಟಿಟ್ಯೂಡ್ ಮೆಷರ್ ಮಾಡೋದಕ್ಕೆ ಆಲ್ಟಿಮೀಟರ್ ಬಳಕೆ ಮಾಡಲಾಗುತ್ತೆ. ಆಲ್ಟಿಟ್ಯೂಡ್ ಎತ್ತರವನ್ನು ಮೆಷರ್ ಮಾಡೋದಕ್ಕೆ ಬಳಕೆ ಮಾಡ್ತಾ ಇದ್ದಾರೆ. ಹೂ ಡಿಫೈನ್ಡ್ ದ ಲಾ ಆಫ್ ಗ್ರಾವಿಟೇಷನ್, ಗುರುತ್ವಾಕರ್ಷಣ ನಿಯಮ ತಿಳಿಸ್ಕೊಟ್ಟಿದ್ದು ಅಥವಾ ಗುರುತ್ವಾಕರ್ಷಣ ಬಲದ ಬಗ್ಗೆ ಕಂಡುಹಿಡಿದಿದ್ದು ಯಾರು? ಗುರುತ್ವಾಕರ್ಷಣ ನಿಯಮ, ಗ್ರಾವಿಟೇಷನ್ ಲಾ, ನ್ಯೂಟನ್, ಆರ್ಕಿಮಿಡಿಸ್, ಗೆಲಿಲಿಯೋ, ಫ್ಯಾರಡೆ. ಕೂತ್ಕೊಂಡು ಏನೋ ಯೋಚನೆ ಮಾಡಬೇಕಾದ್ರೆ ತಲೆ ಮೇಲೆ ಆ್ಯಪಲ್ ಬಿದ್ದುಬಿಟ್ಟು ಏನಕ್ಕೆ ಆ್ಯಪಲ್ ಕೆಳಗಡೆ ಬಿತ್ತು, ಅಲ್ಲೇ ಇರಬಹುದಾಗಿತ್ತಲ್ಲ ಅಂತೆಲ್ಲ ಜಾಸ್ತಿ ಯೋಚನೆ ಮಾಡಿ ಗ್ರಾವಿಟೇಷನ್, ಗುರುತ್ವಾಕರ್ಷಣ ಬಲ ಇದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸರ್, ಇವ್ರು ಕಂಡುಹಿಡಿಯೋದಕ್ಕೆ ಮುಂಚೆ ಗ್ರಾವಿಟೇಷನಲ್ ಫೋರ್ಸ್ ಇರಲಿಲ್ವಾ? ಇತ್ತು, ಗೊತ್ತಿರಲಿಲ್ಲ ಅಷ್ಟೇ ನಮಗೆ. ಇವ್ರು ಹೇಳಿದ್ರು ಇದು ಕಣಪ್ಪ ಗ್ರಾವಿಟೇಷನಲ್ ಫೋರ್ಸ್ ಅಂತ. ನ್ಯೂಟನ್ ಗುರುತ್ವಾಕರ್ಷಣ ಬಲವನ್ನು ಕಂಡುಹಿಡಿದಿದ್ದಾರೆ. ದ ಮೆಟಲ್ ಯೂಸ್ಡ್ ಟು ಮೇಕ್ ಲೈಟನಿಂಗ್ ಕಂಡಕ್ಟರ್ಸ್ ಈಸ್ ಮಿಂಚಿನ ವಾಹಕಗಳನ್ನು ತಯಾರಿಸಲು ಬಳಸುವ ಲೋಹ. ಏನು ಸರ್ ಲೈಟನಿಂಗ್ ಕಂಡಕ್ಟರ್ ಅಂತ ಹೇಳಿದ್ರೆ, ಮನೆಗಳಿಗೆ, ಯಾವುದೇ ಬಿಲ್ಡಿಂಗ್ಗಳಿಗೆ ಅರ್ಥಿಂಗ್ ಮಾಡ್ತಾರಲ್ವಾ? ಅರ್ಥಿಂಗ್ ಅಂದರೆ ಒಂದು ವೈರ್ ತೊಗೊಂಬಂದ್ಬಿಟ್ಟು ಭೂಮಿಯಲ್ಲಿ ಒಂದು ಸ್ವಲ್ಪ ಗುಂಡಿ ತೋಡ್ಬಿಟ್ಟು ಅದರೊಳಗಡೆ ಬಿಟ್ಬಿಟ್ಟು ಉಪ್ಪು, ಕಲ್ಲಿದ್ದಲು, ಎಟ್ಸೆಟ್ರಾ ಎಲ್ಲ ಹಾಕ್ತಾರೆ. ಕಾರಣ, ಏನಾದರೂ ಶಾರ್ಟ್ ಸರ್ಕ್ಯೂಟ್ ಆದರೆ ಅಥವಾ ಮಿಂಚು ಏನಾದರೂ ಹೊಡೆದ್ರೆ ಆ ಕರೆಂಟು ಡಿಸಿಪೇಟ್ ಆಗಲಿ, ಭೂಮಿ ಒಳಗಡೆ ಹೋಗಿ ಅಂದ್ಬಿಟ್ಟು. ನಮ್ಮ ನಿಮ್ಮ ಮನೆಗಳಲ್ಲಿ ಸಾಕಪ್ಪ ಕಮ್ಮಿ ದುಡ್ಡಿನದ್ದೆ ಅಂತ ಹೇಳಿಬಿಟ್ಟು ಅಲ್ಯೂಮಿನಿಯಂ ಜಾಸ್ತಿ ಬಳಕೆ ಮಾಡ್ತೀವಿ. ಬಟ್ ಯಾವುದನ್ನು ಬಳಕೆ ಮಾಡಬೇಕು? ಉತ್ತಮ ವಾಹಕ, ಯಾವುದು ಒಳ್ಳೆ ಕಂಡಕ್ಟರ್ ಆಗಿರುತ್ತೋ ಅದನ್ನು ಬಳಕೆ ಮಾಡಬೇಕು. ಕೊಟ್ಟಿರುವ ಎಲ್ಲ ಲೋಹಗಳಲ್ಲಿ ಉತ್ತಮ ವಾಹಕ ಯಾವುದಪ್ಪ ಅಂತ ಹೇಳಿದ್ರೆ ತಾಮ್ರ. ಅಲ್ಯೂಮಿನಿಯಂಗಿಂತ, ಕಬ್ಬಿಣಕ್ಕಿಂತ ಗುಡ್ ಕಂಡಕ್ಟರ್ ಆಗಿರುತ್ತೆ ಕಾಪರ್. ಕಾಪರ್ನ ಯೂಸ್ ಮಾಡ್ತಾರೆ, ಇಂಪಾರ್ಟೆಂಟು. ತಾಮ್ರವನ್ನು ಬಳಕೆ ಮಾಡಲಾಗುತ್ತೆ. ಬೆಳ್ಳಿ ಎಲ್ಲ ಇನ್ನೂ ಕಾಸ್ಟ್ಲಿ ಆಗಿರುತ್ತೆ, ಅದನ್ನು ಯೂಸ್ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಕಾಪರ್ ಯೂಸ್ ಮಾಡ್ತಾರೆ. ಸಿಂಪಲಾಗಿ ನೋಡಿ, ನಿಮ್ಮನೆ ಹೊಸ ಟಿ ವಿ ತೊಗೊಂಬಂದಿದ್ರೆ ಆ ಟಿ ವಿ ಪ್ಲಗ್ಗಿ ಕನೆಕ್ಟ್ ಮಾಡೋದಕ್ಕೆ ಕೇಬಲ್ ಇರುತ್ತಲ್ವಾ, ಅದರೊಳಗಡೆ ಯೂಶಲಿ ಕಾಪರ್ ಇರುತ್ತೆ. ಕಾರಣ, ಚೆನ್ನಾಗಿ ಚಾರ್ಜ್ ಫ್ಲೋ ಆಗಲಿ, ಉತ್ತಮ ವಾಹಕ ಅಂತ ಹೇಳ್ಬಿಟ್ಟು. ಹೌದಲ್ವಾ? ಹಾಗೆ ಇಲ್ಲಿ ಸಹ ಲೈಟಿಂಗ್ ಕಂಡಕ್ಟರ್ಸ್ನಲ್ಲಿ ಕಾಪರ್ ಯೂಸ್ ಮಾಡಿದ್ರೆ ಬೆಟರ್. ಎ ಹೈಡ್ರೋಜನ್ ಬಲೂನ್ ಫ್ಲೋಟ್ಸ್ ಅಪ್ ಬಿಕಾಸ್ ಆಫ್ ಜಲಜನಕದ ತುಂಬಿರುವಂತಹ ಬಲೂನ್ ಮೇಲೆ ಹೋಗ್ತಾ ಇದೆ. ಕಾರಣ, ಏರ್ ಪ್ರೆಷರ್ ಡಿಕ್ರೀಸಸ್ ವಿತ್ ಡಿಕ್ರೀಸಿಂಗ್ ಹೈಟ್. ಎತ್ತರ ಕಡಿಮೆ ಆದಂತೆ ಗಾಳಿಯ ಒತ್ತಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಏರ್ ಪ್ರೆಷರ್ ಡಿಕ್ರೀಸ್ ವಿತ್ ಡಿಕ್ರೀಸ್ ಇನ್ ವೈಟ್. ತೂಕ ಕಮ್ಮಿ ಆದಂತೆ ಗಾಳಿ ಒತ್ತಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ವೈಟ್ ಆಫ್ ದ ಬಲೂನ್ ಈಸ್ ಲೆಸ್ ದೆನ್ ದ ವೈಟ್ ಆಫ್ ದ ಏರ್ ಡಿಸ್ಪ್ಲೇಸ್ಡ್ ಬೈ ಇಟ್. ಬಲೂನ್ ದೂರ ತಳ್ಳಿರುವ ಗಾಳಿಯ ತೂಕ ಬಲೂನ್ ತೂಕಕ್ಕಿಂತ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಬಲೂನ್ ತೂಕ ಕಮ್ಮಿ ಇದೆ, ಗಾಳಿ ತೂಕ ಜಾಸ್ತಿ ಇದೆ. ಪ್ರೆಷರ್ ಇನ್ಸೈಡ್ ದ ಬಲೂನ್ ಈಸ್ ಮೋರ್ ದೆನ್ ದ ಪ್ರೆಷರ್ ಔಟ್ಸೈಡ್ ಇಟ್ ಅಂತ ಹೇಳ್ತಾ ಇದ್ದಾರೆ. ಯಾರನ್ನು ನೆನಪಿಸ್ಕೊಳ್ಳೋಣ? ಸ್ನಾನ ಮಾಡೋದಕ್ಕೆ ಅಂತ ಹೋಗಿ ಬಾತ್ ಟಬ್ ಒಳಗಡೆ ಮಲ್ತ್ಕೊಂಡು ಬಾತ್ ಟಬ್ಬಿಂದ ನೀರು ಚೆಲ್ಲಿದ್ದನ್ನು ನೋಡಿ ಯುರೇಕಾ ಯುರೇಕಾ ಅಂತ ಹೊಡೋದ್ರಲ್ಲ, ಯಾರು? ಆರ್ಕಿಮಿಡೀಸ್ ಅವರು. ಆರ್ಕಿಮಿಡೀಸ್ ಪ್ರಿನ್ಸಿಪಲ್, ಆರ್ಕಿಮಿಡೀಸ್ ಅವರ ತತ್ವ ಏನು ಹೇಳುತ್ತೆ? ಈ ಜಾಗದಲ್ಲಿ ಗಾಳಿ ಇದೆ, ಆ ಗಾಳಿ ಇರೋ ಜಾಗಕ್ಕೆ ಈ ವಾಟರ್ ಬಾಟಲ್ ತಗೊಂಬಂದ್ರೆ ಈ ವಾಟರ್ ಬಾಟಲ್ ಆಕಾರದಲ್ಲಿ ಇದ್ದಂತಹ ಗಾಳಿಯನ್ನು, ಈ ಜಾಗದಲ್ಲಿ ಗಾಳಿ ಇತ್ತಲ್ವಾ, ಆ ಗಾಳಿಯನ್ನು ದೂರ ತಳ್ಬಿಟ್ಟು ಆ ಜಾಗವನ್ನು ಈ ವಾಟರ್ ಬಾಟಲ್ ಆಕ್ಯುಪೈ ಮಾಡಿಕೊಂಡಿದೆ. ಈ ವಾಟರ್ ಬಾಟ್ಲು ಆಕ್ಯುಪೈ ಮಾಡಿಕೊಂಡಿದೆ. ಆ ಗಾಳಿ ಏನು ಮಾಡುತ್ತೆ? ನನ್ನ ಜಾಗ ನೀವು ಆಕ್ಯುಪೈ ಮಾಡ್ಕೊಂಡ್ಬಿಟ್ರ, ಹೋಗಿ ದೂರ ಅಂತ ತಳ್ಳುತ್ತೆ. ಇದ್ರ ಮೇಲೆ ಅಪ್ವರ್ಡ್ ಫೋರ್ಸ್, ಮೇಲ್ಮುಖವಾಗಿ ಬಲವನ್ನು ಹಾಕುತ್ತೆ.
ಆ ಜಾಗದಲ್ಲಿದ್ದ ಗಾಳಿಯ ತೂಕಕ್ಕಿಂತ ಈ ವಾಟರ್ ಬಾಟ್ಲ ತೂಕ ಜಾಸ್ತಿ ತಾನೆ, ಇದ್ರ ತೂಕ ಜಾಸ್ತಿ ಅಲ್ವಾ, ಅದಕ್ಕೆ ಇದು ಹಾರೋಗ್ತಾ ಇಲ್ಲ, ಇಲ್ಲೇ ಇರುತ್ತೆ, ಹೌದಲ್ವಾ. ಹಾಗೆ ನಾವೇನಕ್ಕೆ ಹಾರೋಗ್ತಾ ಇಲ್ಲ, ನಮ್ಮ ತೂಕ ಜಾಸ್ತಿ ನಾವು ಡಿಸ್ಪ್ಲೇಸ್ ಮಾಡಿದ ಗಾಳಿ ತೂಕಕ್ಕಿಂತ. ಅದೇ ಏನಾದರೂ ಆ ದೂರ ತಳ್ಳಿರುವ ಗಾಳಿಯ ತೂಕಕ್ಕಿಂತ, ಡಿಸ್ಪ್ಲೇಸ್ ಮಾಡಿರುವ ಗಾಳಿಯ ತೂಕಕ್ಕಿಂತ ಈ ಅನಿಲದ ತೂಕ ಕಡಿಮೆ ಇದ್ರೆ, ಆ ಬಲೂನಿನ ತೂಕ ಕಡಿಮೆ ಇದ್ರೆ, ಅವಾಗ ಬಲೂನ್ ಗಾಳಿಯಲ್ಲಿ ತೇಲುತ್ತೆ, ಅವಾಗ ಏನಾಗುತ್ತೆ, ಫ್ಲೋಟ್ ಆಗತ್ತೆ. ಡಿಸ್ಪ್ಲೇಸ್ ಮಾಡಿರೋದ್ರ ತೂಕಕ್ಕಿಂತ ಈ ವಸ್ತುವಿನ ತೂಕ ಕಡಿಮೆ ಇರಬೇಕು. ಇದನ್ನು ಪ್ಲವನಶೀಲತೆ, ಬಯೋನ್ಸಿ ಅಂತ ಕರೀತಾರೆ. ಪ್ಲವನಶೀಲತೆ ಬಯೋನ್ಸಿ ಆಗಿರುತ್ತೆ. ಇಡೀ ಆವರ್ತಕ ಕೋಷ್ಟಕದಲ್ಲೇ ಹಗುರವಾಗಿರುವ ಧಾತು ಹೈಡ್ರೋಜನ್, ಲೈಟೆಸ್ಟ್ ಎಲಿಮೆಂಟ್ ಹೈಡ್ರೋಜನ್ನು. ಸರ್, ಆದರೂ ಹೈಡ್ರೋಜನ್ ಫಿಲ್ ಮಾಡಲ್ವಲ್ಲ, ಯಾಕೆ? ಯಾಕಂದರೆ ಹೈಡ್ರೋಜನ್ನು ಬೆಂಕಿ ಹತ್ಕೊಳ್ಳುತ್ತೆ, ಕಂಬಷನ್ ಆಗುತ್ತೆ, ಅದಕ್ಕೆ ಹೈಡ್ರೋಜನ್ ಫಿಲ್ ಮಾಡಲ್ಲ. ಹೀಲಿಯಂ ಫಿಲ್ ಮಾಡ್ತಾರೆ, ಹೀಲಿಯಮ್ನ ಫಿಲ್ ಮಾಡಿರ್ತಾರೆ. ಓಕೆ, ಫಸ್ಟ್ ಆಪ್ಷನ್ ಸರಿ ಅಂತ ಕೆಲವರು ಹೇಳಿದ್ರಿ. ಮೊನ್ನೆ ಮ್ಯಾಕ್ಸ್ವೆಲ್ ಅವರು 200 ಹೊಡೆದಿದ್ರು ಅಂತ ಅವ್ರ ಎಕ್ಸಾಂಪಲ್ ನೋಡಿಕೊಂಡು ಡಿಸ್ಕಸ್ ಮಾಡಿಕೊಂಡಿದ್ವಿ. ನೆನ್ನೆ ಇಂಗ್ಲೆಂಡ್ ಅವ್ರು ಗೆದ್ದರು ಅಂತ ಅವ್ರ ಎಕ್ಸಾಂಪಲ್ ಆದರೂ ತಗೋಬೋದು. ICC ಕ್ರಿಕೆಟ್ ವರ್ಲ್ಡ್ ಕಪ್ಪನ್ನು ಗೆದ್ದು ಮೆನ್ ಇನ್ ಬ್ಲೂ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಆಳದಲ್ಲಿ ಕ್ಯಾಪ್ಟನ್ ಇದ್ದಾರೆ, ಟಾಪಲ್ಲಿ ಟಾಪ್ ಬೌಲರ್ ಇದ್ದಾರೆ. ಓಕೆನಾ, ಆಳಕ್ಕೆ ಹೋದಂಥ ಒತ್ತಡ ಹೆಚ್ಚಾಗುತ್ತೆ, ಮೇಲಕ್ಕೆ ಹೋದಂಥ ಒತ್ತಡ ಕಡಿಮೆ ಆಗುತ್ತೆ, ಹೋಗ್ತಾನೆ. ಹೈಟ್ ಕಡಿಮೆ ಆದರೆ ಆಳಕ್ಕೆ ಹೋದಂತೆ ಒತ್ತಡ ಏನಾಗಬೇಕು, ಹೆಚ್ಚಾಗಬೇಕು, ಡಿಕ್ರೀಸ್ ಅಲ್ಲ. ಆ ಸ್ಟೇಟ್ಮೆಂಟೇ ತಪ್ಪು, ಉತ್ತರ ಯೋಚನೆ ಮಾಡೋದು ಆಮೇಲೆ ಆ ಹೇಳಿಕೆನೆ ತಪ್ಪಾಗಿದೆ, ಹೌದಲ್ವಾ. ಆಳಕ್ಕೆ ಹೋದಂತೆ ಒತ್ತಡ ಹೆಚ್ಚಾಗಬೇಕು, ಕಡಿಮೆ ಅಲ್ಲ, ಏನಾಗಬೇಕು, ಇನ್ಕ್ರೀಸ್ ಆಗಬೇಕು. ಮೇಲಕ್ಕೆ ಹೋಗ್ತಿದ್ದಂತೆ ಒತ್ತಡ ಕಡಿಮೆ ಆಗಬೇಕು, ಹೌದು. ಓಕೆ, ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ಸಿ ಸರಿಯಾಗಿದೆ. ವೈಟ್ ಆಫ್ ದ ಬಲೂನ್ ಈಸ್ ಲೆಸ್ ದೆನ್ ದ ವೈಟ್ ಆಫ್ ದ ಏರ್ ಡಿಸ್ಪ್ಲೇಸ್ಡ್ ಬೈ ಇಟ್ ಆಗಿರುತ್ತೆ. ನೆಕ್ಸ್ಟು, ಇನ್ ಎ ರೀಚಾರ್ಜಬಲ್ ಸೆಲ್ ವಾಟ್ ಕೈಂಡ್ ಆಫ್ ಎನರ್ಜಿ ಈಸ್ ಸ್ಟೋರ್ಡ್ ವಿತ್ ಇನ್ ದ ಸೆಲ್. ನನ್ನ ಹತ್ರ ಒಂದು ಮರುಬಳಕೆ ಮಾಡಬಹುದಾಗಿರುವಂತಹ, ಇದನ್ನು ರೀಚಾರ್ಜ್ ಮಾಡೋಕ್ಕಾಗಲ್ಲ, ನಾರ್ಮಲ್ ಸೆಲ್, ಓಕೆನಾ, ನಿಮ್ಮ ಮೊಬೈಲ್ ಬ್ಯಾಟ್ರಿಯಲ್ಲಿರುವಂಥದ್ದು, ಆ ಬ್ಯಾಟ್ರಿ ಇಲ್ಲ ಲ್ಯಾಪ್ಟಾಪ್ ಬ್ಯಾಟ್ರಿ ಅಥವಾ ಬೈಕ್ ವಾಹನದ್ದು ಬ್ಯಾಟ್ರಿ ಇವೆಲ್ಲ ಇರ್ತಾವಲ್ವಾ, ರೀಚಾರ್ಜ್ ಮಾಡಬಹುದು. ಅದರಲ್ಲಿ ಯಾವ ರೀತಿ ಶಕ್ತಿ ಸ್ಟೋರ್ ಆಗಿದೆ, ಎಲೆಕ್ಟ್ರಿಕಲ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ, ಕೆಮಿಕಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಅಂತ ಹೇಳ್ತಾ ಇದ್ದಾರೆ. ಯಾವ ಎನರ್ಜಿ ಸ್ಟೋರ್ ಆಗಿರುತ್ತೆ? ಅಲೆಕ್ಸಾಂಡ್ರೋ ವೋಲ್ಟಾ ಅವರು ಎಲೆಕ್ಟ್ರಿಕ್ ಸೆಲ್ ಡಿಸ್ಕವರ್ ಮಾಡಿರೋದು. ಅಲೆಕ್ಸಾಂಡ್ರೋ ವೋಲ್ಟಾ ಅವರು ಎಲೆಕ್ಟ್ರಿಕ್ ಸೆಲ್ಅನ್ನು ಕಂಡುಹಿಡಿದಿರೋದು. ಕೆಮಿಕಲ್ ಎನರ್ಜಿಯನ್ನು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ ಅದು, ಅದರೊಳಗಡೆ ಕೆಮಿಕಲ್ಸ್ ಇರುತ್ತಲ್ವಾ. ಫಾರ್ ಎಕ್ಸಾಂಪಲ್, ಲೆಡ್ ಆಸಿಡ್ ಬ್ಯಾಟ್ರಿಯಲ್ಲಿ ಲೆಡ್ ಸಲ್ಫ್ಯೂರಿಕ್ ಆಮ್ಲ ಕಂಡುಬರುತ್ತೆ, ನಿಕಲ್ ಕ್ಯಾಡ್ಮಿಯಮ್ಮು ಕಂಡುಬರುತ್ತೆ ಆ ಬ್ಯಾಟ್ರಿಯಲ್ಲಿ, ಲಿಥಿಯಂ ಮೆಟಲ್ ಹೈಡ್ರೈಡ್ ಬ್ಯಾಟ್ರಿಲಿ ಲಿಥಿಯಂ ಮೆಟಲ್ ಹೈಡ್ರೈಡ್ ಕಂಡುಬರುತ್ತೆ. ಈ ಥರ ಕೆಮಿಕಲ್ ಎನರ್ಜಿ ರಾಸಾಯನಿಕ ಶಕ್ತಿ ರೂಪದಲ್ಲಿ ಸ್ಟೋರ್ ಆಗಿರುತ್ತೆ. ಯೂಸ್ ಅಂಡ್ ಥ್ರೋ ಬ್ಯಾಟ್ರಿಯನ್ನು ಪ್ರೈಮರಿ ಬ್ಯಾಟ್ರಿ ಅಂತ ಕರೀತಾರೆ. ಇಂಪಾರ್ಟೆಂಟು, ಈ ತೋರಿಸಿದ್ನಲ್ಲ ಈ ಮೌಸಲ್ಲಿ ಇದ್ದಿದ್ದು, ಅದು ಯೂಸ್ ಅಂಡ್ ಥ್ರೋ. ನಿಮ್ಮ ಮೊಬೈಲ್ ಫೋನಲ್ಲಿ ಇರೋದು ರೀಚಾರ್ಜಬಲ್ ಬ್ಯಾಟ್ರಿ, ಅದನ್ನು ಸೆಕೆಂಡರಿ ಬ್ಯಾಟ್ರಿ ಅಂತ ಕರೀತಾರೆ. ರೀಚಾರ್ಜಬಲ್ ಬ್ಯಾಟ್ರಿ ಸೆಕೆಂಡರಿ ಬ್ಯಾಟ್ರಿ ಆಗಿರುತ್ತೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಲೆನ್ಸಸ್ ಶುಡ್ ಬಿ ಯೂಸ್ಡ್ ಟು ಕರೆಕ್ಟ್ ದ ಡಿಫೆಕ್ಟ್ ಆಫ್ ಆಸ್ಟಿಗ್ಮ್ಯಾಟಿಸಮ್? ಆಸ್ಟಿಗ್ಮ್ಯಾಟಿಸಮ್ ಅನ್ನೋ ದೃಷ್ಟಿದೋಷ ಇದ್ರೆ ಸರಿ ಮಾಡೋದಕ್ಕೆ ಯಾವ ಲೆನ್ಸ್ ಬಳಕೆ ಮಾಡ್ಕೊಳ್ಳೋದು ಅಂತ ಕೇಳ್ತಾ ಇದ್ದಾರೆ. ಸಿಲಿಂಡ್ರಿಕಲ್, ಕಾನ್ಕೇವ್, ಕಾನ್ವೆಕ್ಸ್, ಬೈಫೋಕಲ್. ಕಾನ್ಕೇವ್ ಲೆನ್ಸ್ ನಿನ್ನ ಮಸೂರ, ಕಾನ್ವೆಕ್ಸ್ ಲೆನ್ಸ್ ಪಿ ನಮಸೂರ, ಬೈಫೋಕಲ್ ಲೆನ್ಸ್ ಅಂತ ಹೇಳಿದ್ರೆ ಹತ್ತಿರ ಇರೋದನ್ನು ನೋಡೋದಕ್ಕೆ ಕೆಳಗಡೆ ಕಾನ್ವೆಕ್ಸ್, ದೂರ ಇರೋದನ್ನು ನೋಡೋದಕ್ಕೆ ಮೇಲೆ ಕಾನ್ಕೇವ್, ಎರಡೂ ಕಡೆ ಫೋಕಸ್ ಮಾಡ್ಕೋಬಹುದು. ಸಮೀಪ ದೃಷ್ಟಿ ಇದ್ರೆ ಸರಿ ಮಾಡೋದಕ್ಕೆ ನಿಮ್ಮ ಮಸೂರ ಬಳಕೆ ಮಾಡಲಾಗುತ್ತೆ. ಮಯೋಪಿಯಾ, ನಿಯರ್ ಸೈಟೆಡ್ನೆಸ್, ಶಾರ್ಟ್ ಸೈಟೆಡ್ನೆಸ್ ಇದ್ರೆ ಹತ್ತಿರ ಚೆನ್ನಾಗಿ ಕಾಣಿಸುತ್ತೆ, ದೂರ ಚೆನ್ನಾಗಿ ಕಾಣಿಸಲ್ಲ. ದೂರ ಇರೋದನ್ನು ಚೆನ್ನಾಗಿ ನೋಡೋದಕ್ಕೆ ನಿಮ್ಮ ಮಸೂರ ಬಳಕೆ ಮಾಡಲಾಗುತ್ತೆ, ನಿಮ್ಮ ಮಸೂರ. ನೆಕ್ಸ್ಟು, ಹೈಪರ್ಮೆಟ್ರೋಪಿಯಾ, ಫಾರ್ ಸೈಟೆಡ್ನೆಸ್, ದೂರ ದೃಷ್ಟಿ. ದೂರ ಚೆನ್ನಾಗಿ ಕಾಣಿಸುತ್ತೆ, ಹತ್ತಿರ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಹತ್ತಿರದಲ್ಲಿ ಇರೋದನ್ನು ಚೆನ್ನಾಗಿ ನೋಡೋದಕ್ಕೆ ಪೀನ ಮಸೂರ ಬಳಕೆ ಮಾಡಲಾಗುತ್ತೆ.
ಆಸ್ಟಿಗ್ಮ್ಯಾಟಿಸಮ್ ಅಂದ್ರೆ ಕಣ್ಣಿನ ಮಸೂರದ ವಕ್ರತೆ ಸರಿ ಇರಲ್ಲ, ಕರ್ವೇಚರು ಸರಿ ಇಲ್ಲ, ಹತ್ರದ್ದು ಚೆನ್ನಾಗಿ ಕಾಣಿಸಲ್ಲ, ದೂರದ್ದು ಚೆನ್ನಾಗಿ ಕಾಣಿಸಲ್ಲ, ಯಾವುದು ನೀಟಾಗಿ ಕಾಣಿಸ್ತಾ ಇಲ್ಲ. ಸರಿ ಮಾಡ್ಕೊಳ್ಳೋದಕ್ಕೆ ಸಿಲಿಂಡ್ರಿಕಲ್ ಲೆನ್ಸ್ ಬಳಕೆ ಮಾಡಲಾಗುತ್ತೆ. ಸಿಲಿಂಡ್ರಿಕಲ್ ಲೆನ್ಸ್ ಬಳಕೆ ಮಾಡಲಾಗುತ್ತೆ. 3:30 ಕ್ಲಾಸ್ ಇರುತ್ತೆ ನಾಳೆ ಸಹ. ಸಿಲಿಂಡ್ರಿಕಲ್ ಲೆನ್ಸ್ ಬಳಕೆ ಮಾಡಲಾಗುತ್ತೆ. ಆಸ್ಟಿಗ್ಮ್ಯಾಟಿಸಮ್ ದೃಷ್ಟಿದೋಷ. ಸೂಪರ್ ಕಂಡಕ್ಟರ್ಸ್ ಆರ್ ದೋಸ್ ಎಲಿಮೆಂಟ್ ಸೂಪರ್. ಇನ್ನು ಪ್ರೆಸಬಯೋಪಿಯಾ ಒಂದಿದೆ. ಪ್ರೆಸಬಯೋಪಿಯಾ ಇದ್ರೆ ಸರಿ ಮಾಡೋದಕ್ಕೆ ಬೈಫೋಕಲ್ ಲೆನ್ಸ್ ಬಳಕೆ ಮಾಡಲಾಗುತ್ತೆ. ಪ್ರೆಸಬಯೋಪಿಯಾ ವಯಸ್ಸಾದಂತೆ ಒಂದಷ್ಟು ದೂರದ್ದು ನೀಟಾಗಿ ಕಾಣಿಸ್ತಾ ಇರುತ್ತೆ, ಅದರಿಂದ ಹತ್ರದ್ದು ಕಾಣಿಸಲ್ಲ, ಅದರಿಂದ ದೂರದ್ದು ಕಾಣಿಸಲ್ಲ, ಅವಾಗ ಬೈಫೋಕಲ್ ಲೆನ್ಸ್ ಬಳಕೆ ಮಾಡಲಾಗುತ್ತೆ. ವಯಸ್ಸಾದಂತೆ ಉಂಟಾಗೋ ತೊಂದರೆ ಪ್ರೆಸಬಯೋಪಿಯಾ ಸರಿ ಮಾಡ್ಕೊಳ್ಳೋದಕ್ಕೆ ಬೈಫೋಕಲ್ ಲೆನ್ಸು. ಸೂಪರ್ ಕಂಡಕ್ಟರ್ಸ್ ಅಂತ ಹೇಳಿದ್ರೆ ಹೂಸ್ ಕಂಡಕ್ಟಿವಿಟಿ ಈಸ್ ಇಂಟರ್ಮೀಡಿಯೇಟ್ ಬಿಟ್ವೀನ್ ಮೆಟಲ್ಸ್ ಅಂಡ್ ಇನ್ಸುಲೇಟರ್ಸ್. ವಾಹಕತೆ ಲೋಹ ಹಾಗೂ ಆ ಲೋಹಗಳ ನಡುವೆ ಕಂಡುಬರುತ್ತಾ. ಹೂಸ್ ರೆಸಿಸ್ಟೆನ್ಸ್ ಫಾಲ್ಸ್ ಆಲ್ಮೋಸ್ಟ್ ಟು ಝೀರೋ ಅಟ್ ವೆರಿ ಲೋ ಟೆಂಪರೇಚರ್. ತುಂಬ ಕಡಿಮೆ ತಾಪಮಾನದಲ್ಲಿ ಪ್ರತಿರೋಧ ಹತ್ತತ್ರ ಝೀರೋ ಆಗಿಬಿಡುತ್ತಾ. ವಿಚ್ ಟರ್ನ್ ಇನ್ ಟು ಇನ್ಸುಲೇಟರ್ ಅಟ್ ವೆರಿ ಲೋ ಟೆಂಪರೇಚರ್. ತುಂಬ ಕಡಿಮೆ ತಾಪಮಾನದಲ್ಲಿ ಆ ವಾಹಕ ಇನ್ಸುಲೇಟರ್ ಆಗುತ್ತಾ. ವಿಚ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಓನ್ಲಿ ಅಟ್ ಅ ಸೂಪರ್ ಹೈ ಟೆಂಪರೇಚರ್. ತುಂಬ ಹೆಚ್ಚಿನ ತಾಪಮಾನದಲ್ಲಿ ವಿದ್ಯುಚ್ಛಕ್ತಿ ಉತ್ತಮ ವಾಹಕ ಆಗಿರುತ್ತಾ. ಸೂಪರ್ ಕಂಡಕ್ಟರ್ ಅಂತ ಹೇಳಿದ್ರೆ ಏನಾಗಿದೆ? ಸೂಪರ್ ಕಂಡಕ್ಟರ್ ಸೂಪರ್ ಕಂಡಕ್ಟರ್ ಮೆಟಲ್ ಮತ್ತು ನಾನ್ ಮೆಟಲ್ ನಡುವೆ ಕಂಡುಬರೋದು ಸೆಮಿಕಂಡಕ್ಟರ್ ಅರೆವಾಹಕ. ಸೆಮಿಕಂಡಕ್ಟರ್ ಅರೆವಾಹಕ. ಸೂಪರ್ ಕಂಡಕ್ಟರ್ ಅತಿವಾಹಕ ಅಂತ ಹೇಳಿದ್ರೆ ವಾಹಕತೆ ಇನ್ಫೈನೈಟ್ ಆಗಿರುತ್ತೆ, ಕಂಡಕ್ಟಿವಿಟಿ ಇನ್ಫೈನೈಟ್ ಆಗಿರುತ್ತೆ, ಪ್ರತಿರೋಧ ಝೀರೋ ಆಗಿರುತ್ತೆ. ವಾಹಕತೆ ಇನ್ಫೈನೈಟು, ಪ್ರತಿರೋಧ ಝೀರೋ ಆಗಿರುತ್ತೆ. ಟೆಂಪರೇಚರ್ ತಾಪಮಾನ ಹಾಗೂ ಪ್ರತಿರೋಧ ರೆಸಿಸ್ಟೆನ್ಸು ಡೈರೆಕ್ಟ್ಲಿ ಪ್ರಪೋರ್ಷನಲ್ಲು. ರೆಸಿಸ್ಟೆನ್ಸು ಡೈರೆಕ್ಟ್ಲಿ ಪ್ರಪೋರ್ಷನಲ್ಲು. ಟೆಂಪರೇಚರ್ ಜಾಸ್ತಿ ಆದರೆ ಪ್ರತಿರೋಧ ಜಾಸ್ತಿ ಆಗುತ್ತೆ, ಟೆಂಪರೇಚರ್ ಕಮ್ಮಿ ಆದರೆ ಪ್ರತಿರೋಧ ಕಡಿಮೆ ಆಗುತ್ತೆ. ಲೋಹಗಳು ತುಂಬ ಕಡಿಮೆ ತಾಪಮಾನದಲ್ಲಿ ರೆಸಿಸ್ಟೆನ್ಸ್ ಝೀರೋ ಆಗಿಬಿಡುತ್ತಲ್ವಾ, ಅವಾಗ ಸೂಪರ್ ಕಂಡಕ್ಟರ್ಸ್ ಆಗಿ ಬಿಹೇವ್ ಮಾಡುತ್ತೆ, ಅತಿವಾಹಕದ ರೀತಿ ಬಿಹೇವ್ ಮಾಡುತ್ತೆ. ಇನ್ ಎ ಲೇಸರ್, ನಿಯಾನ್ ಲೇಸರ್ ಅಂತ ಅಂದ್ಕೊಳ್ಳಿ. ಆಲ್ ದ ಆಟಮ್ಸ್ ಎಮಿಟ್ ದ ಲೈಟ್ ವೇವ್ಸ್ ಆಫ್. ಎಲ್ಲ ಕಣಗಳು ಯಾವ ವೇವ್ ಲೆಂತಿನ, ಯಾವ ರೀತಿಯ ಲೈಟನ್ನು ಎಮಿಟ್ ಮಾಡ್ತಾ ಇದೆ? ಸೇಮ್ ಫ್ರೀಕ್ವೆನ್ಸಿ, ಸೇಮ್ ಆಂಪ್ಲಿಟ್ಯೂಡ್, ಸೇಮ್ ಫೇಸ್, ಆಲ್ ಆಫ್ ದ ಅಬೋವ್ ಅಂತ ಹೇಳ್ತಾ ಇದ್ದಾರೆ. ಲೈಟ್ ಆಂಪ್ಲಿಫಿಕೇಷನ್ ಬೈ ಸ್ಟಿಮ್ಯುಲೇಟೆಡ್ ಎಮಿಷನ್ ಆಫ್ ರೇಡಿಯೇಷನ್. ಲೇಸರ್ ಅಂದರೆ ಲೈಟ್ ಆಂಪ್ಲಿಫಿಕೇಷನ್ ಬೈ ಸ್ಟಿಮ್ಯುಲೇಟೆಡ್ ಎಮಿಷನ್ ಆಫ್ ರೇಡಿಯೇಷನ್ ಲೇಸರ್. ಸರ್, ನಮ್ಮ ಕಂಪ್ಯೂಟರ್ಗಳಲ್ಲಿ ಈ ಕಾಂಪ್ಯಾಕ್ಟ್ ಡಿಸ್ಕ್ ಸಿ ಡಿ, ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ಡಿ ವಿ ಡಿ, ಈ ಸಿ ಡಿ ಡಿ ವಿ ಡಿ ಹಾಕ್ತೀವಲ್ವಾ, ಅದನ್ನು ರೀಡ್ ಮಾಡೋದಕ್ಕೆ ಯಾವ ಲೇಸರ್ ಬಳಕೆ ಮಾಡಲಾಗುತ್ತೆ ಅಂತ ಕೇಳಿದ್ರೆ, ಸಿ ಡಿ ಡಿ ವಿ ಡಿ ರೀಡ್ ಮಾಡೋದಕ್ಕೆ ಸೆಮಿಕಂಡಕ್ಟರ್ ಲೇಸರ್ ಬಳಕೆ ಮಾಡಲಾಗುತ್ತೆ. ಎಕ್ಸಾಂಪಲ್ ಕೇಳಿದರೆ ಗೊತ್ತಿರಲಿ. ಇದು ಏನಾಗಿರುತ್ತೆ, ಎಲ್ಲದು ಕೂಡ ಹೌದು. ಫ್ರೀಕ್ವೆನ್ಸಿನೂ ಸೇಮ್ ಇರಬೇಕು, ಆ್ಯಂಪ್ಲಿಟ್ಯೂಡು ಹಾಗೆ ಫೇಸ್ ಎಲ್ಲದು ಕೂಡ ಸೇಮ್ ಆಗಿರಬೇಕು ಲೇಸರ್ನಲ್ಲಿ, ಅವಾಗ ನ್ಯಾರೋ ಬೀಮ್ ಫಾರ್ಮೇಷನ್ ಆಗುತ್ತೆ. ಇನ್ ಎ ಲೇಸರ್ ಡಿಸ್ಕಸ್ ಮಾಡಿದ್ವಿ. ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಗಾಟ್ ಮೋರ್ ಹೀಟ್ ಕೆಪಾಸಿಟಿ, ಹೆಚ್ಚಿನ ಶಾಖ ಸಾಮರ್ಥ್ಯ ಯಾವ್ದು ಹೊಂದಿದೆ? ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಂತ ಕೂಡ ಕರೀತಾರೆ, ನಿರ್ದಿಷ್ಟ ಶಾಖ ಸಾಮರ್ಥ್ಯ. ಐರನ್ ಪೀಸ್ ಕಬ್ಬಿಣದ ತುಂಡು, ವಾಟರ್ ನೀರು, ಗೋಲ್ಡ್ ಪೀಸ್ ಚಿನ್ನದ ತುಂಡು, ಬೆನ್ಜೀನ್. ಸರ್ ಏನು ಸರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಂದ್ರೆ? ಒಂದು ಯೂನಿಟ್ ಕ್ವಾಂಟಿಟಿ ಆಫ್ ಮೆಟೀರಿಯಲ್ ಇದೆ, ನಿರ್ದಿಷ್ಟ ಪ್ರಮಾಣದಲ್ಲಿರುವಂತಹ ಒಂದು ವಸ್ತು ಇದೆ, ಓಕೆನಾ? ಆ ಯೂನಿಟ್ ಕ್ವಾಂಟಿಟಿ ಆಫ್ ಮೆಟೀರಿಯಲ್ ಇದೆ ಅಲ್ವಾ, ಎಷ್ಟೋ ಇದೆ, 1 meter cube ಎಷ್ಟೋ ಇದೆ ಅಂತ ತಿಳ್ಕೊಳ್ಳಿ. ವಾಲ್ಯೂಮು 1 kg ಮಾಸ್ ಇದೆ ಅಂತ ತಿಳ್ಕೊಳ್ಳಿ. ಇರುವ ತಾಪಮಾನದಿಂದ 10 degree Celsius ಇರುವ ತಾಪಮಾನದಿಂದ 1 degree Celsius ತಾಪಮಾನ ಹೆಚ್ಚಾಗುವುದಕ್ಕೆ
ಎಷ್ಟು ಹೀಟ್ ತಗೊಳುತ್ತೆ? ಒಂದೇ ಒಂದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಹೆಚ್ಚಾಗೋದಕ್ಕೆ ಬೇಕಾಗಿರುವಂಥ ಶಾಖ ಆಗಿರುತ್ತೆ ಸ್ಪೆಸಿಫಿಕ್ ಹೀಟು. ಕಬ್ಬಿಣ, ಚಿನ್ನ ಇದೆಲ್ಲ ಬೇಗ ಬಿಸಿ ಆಗುತ್ತಾನೆ? ಬೇಗ ಬಿಸಿ ಆಗುತ್ತೆ, ಬೇಗ ಟೆಂಪರೇಚರ್ ರೈಸ್ ಆಗುತ್ತೆ ಅಂದರೆ ಕಡಿಮೆ ಶಾಖವನ್ನು ಬಳಕೆ ಮಾಡಿಕೊಳ್ಳುತ್ತೆ, ಸ್ಪೆಸಿಫಿಕ್ ಹೀಟು ಕಮ್ಮಿ. ಅದೇ ನೀರು ನಿಧಾನಕ್ಕೆ ಬಿಸಿ ಆಗುತ್ತೆ, ನಿಧಾನಕ್ಕೆ ಕೂಲ್ ಆಗುತ್ತೆ, ಹೌದಾ? ಬೆಳಗ್ಗೆ ಸ್ನಾನ ಮಾಡೋದಕ್ಕೆ ಅಂದ್ಬಿಟ್ಟು ಹಂಡೆಯಲ್ಲಿ ನೀರು ಕಾಯಿಸಿದ್ರಿ, ಚಪಾತಿ ಮಾಡೋದಕ್ಕೆ ಅಂತ ತವ ಬಿಸಿ ಮಾಡಿದ್ರಿ. ನೀರು ಕಮ್ಮಿ ಕ್ವಾಂಟಿಟಿ ಒಂದು ಲೋಟದಲ್ಲಿ ನೀರು ಕಾಯಿಸೋದಕ್ಕೆ ಇಟ್ರೂ ನಿಧಾನಕ್ಕೆ ಬಿಸಿ ಆಗುತ್ತೆ, ತವ ಬೇಗ ಬಿಸಿ ಆಗುತ್ತೆ. ನೀರು ನಿಧಾನಕ್ಕೆ ಕೂಲ್ ಆಗುತ್ತೆ, ತವ ಬೇಗ ಕೂಲ್ ಆಗುತ್ತೆ ತಾನೆ. ಶಾಖ ಸಾಮರ್ಥ್ಯ, ಹೀಟ್ ಕೆಪಾಸಿಟಿ ವಾಟರ್ದು ಜಾಸ್ತಿ ಆಗಿರುತ್ತೆ. ಇಂಪಾರ್ಟೆಂಟ್ ವಿಷಯ, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ವಾಟರ್ ಈಸ್ ಮೋರ್, ಜಾಸ್ತಿ ಆಗಿರುತ್ತೆ. ನಿಧಾನಕ್ಕೆ ಬಿಸಿಯಾಗಿ ನಿಧಾನಕ್ಕೆ ಕೂಲ್ ಆಗುತ್ತೆ, ನೆನಪಿರಬೇಕು. ಇಫ್ ದ ಟೆಂಪರೇಚರ್ ಆಫ್ ಎ ಪ್ಲೇಸ್ ಇನ್ಕ್ರೀಸಸ್ ಸಡನ್ಲಿ ದ ರಿಲೇಟಿವ್ ಹ್ಯುಮಿಡಿಟಿ, ಒಂದು ಸ್ಥಳದ ಉಷ್ಣತೆ ಇದ್ದಕ್ಕಿದ್ದಂಗೆ ಹೆಚ್ಚಾಗ್ಬಿಟ್ರೆ ಸಾಪೇಕ್ಷ ಆರ್ದ್ರತೆ ರಿಲೇಟಿವ್ ಹ್ಯುಮಿಡಿಟಿ ಏನಾಗುತ್ತೆ? ಇನ್ಕ್ರೀಸು ಡಿಕ್ರೀಸು ರಿಮೈನ್ಸ್ ಕಾನ್ಸ್ಟೆಂಟು ಫ್ಲಕ್ಚುಯೇಟ್ಸ್ ಅಂತ ಹೇಳ್ತಾ ಇದ್ದಾರೆ. ನಮಗೆಲ್ಲ ಗೊತ್ತು ಏನು ರಿಲೇಟಿವ್ ಅಂದರೆ? ಯಾರು? ನಮ್ಮನ್ನು ಬೇರೆಯವ್ರ ಜೊತೆಗೆ ಕಂಪೇರ್ ಮಾಡೋರು, ಹೌದಲ್ವಾ? ರಿಲೇಟಿವ್ ಹ್ಯುಮಿಡಿಟಿ ಸಾಪೇಕ್ಷ ಆರ್ದ್ರತೆ ಅಂದರೆ ಒಂದು ಸ್ಟ್ಯಾಂಡರ್ಡನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಅದ್ರ ಜೊತೆ ಆರ್ದ್ರತೆ ಹ್ಯುಮಿಡಿಟಿ ಕಂಪೇರ್ ಮಾಡುವಂಥದ್ದು. ರಿಲೇಟಿವ್ ಹ್ಯುಮಿಡಿಟಿ ಮೆಷರ್ ಮಾಡೋದಕ್ಕೆ ಸಾಪೇಕ್ಷ ಆರ್ದ್ರತೆಯನ್ನು ಅಳೆಯೋದಕ್ಕೆ, ಸಂಬಂಧಿ ಆರ್ದ್ರತೆ ಅಲ್ಲ ಸಾಪೇಕ್ಷ ಆರ್ದ್ರತೆ, ಆ ಸಾಪೇಕ್ಷ ಆರ್ದ್ರತೆಯನ್ನು ಮೆಷರ್ ಮಾಡೋದಕ್ಕೆ ಹೈಗ್ರೋ ಹೈಗ್ರೋಮೀಟರ್ ಬಳಕೆ ಮಾಡಲಾಗುತ್ತೆ, ಹೈಗ್ರೋಮೀಟರ್. ಇನ್ನು ಹ್ಯುಮಿಡಿಟಿ ಆರ್ದ್ರತೆ ಮೆಷರ್ ಮಾಡೋದಕ್ಕೆ, ಹ್ಯುಮಿಡಿಟಿ ಆರ್ದ್ರತೆಯನ್ನು ಅಳೆಯೋದಕ್ಕೆ ಸೈಕ್ರೋಮೀಟರ್ ಬಳಕೆ ಮಾಡಲಾಗುತ್ತೆ, ಸೈಕ್ರೋಮೀಟರ್ ಬಳಕೆ ಮಾಡಲಾಗ್ತಾ ಇದೆ. ಇವಾಗ ಹೇಳ್ತಾ ಇದ್ದಾರೆ ಟೆಂಪರೇಚರ್ ಜಾಸ್ತಿ ಆದರೆ ರಿಲೇಟಿವ್ ಹ್ಯುಮಿಡಿಟಿ ಏನಾಗುತ್ತೆ, ಆರ್ದ್ರತೆ ಏನಾಗುತ್ತೆ ಕಡಿಮೆ ಅಂತ ಇದ್ದಾರೆ. ಹೇಗೆ? ಬಿಸಿಯಾದಾಗ ಕಣಗಳು ಸ್ವಲ್ಪ ದೂರ ದೂರ ಹೋಗ್ತಾ ಇದೆ, ಆ ಗಾಳಿಯಲ್ಲಿರುವ ತೇವಾಂಶ ಸ್ವಲ್ಪ ಎವಾಪರೇಟ್ ಆಗಿ ಕಡಿಮೆ ಆಗ್ತಾ ಇದೆ, ಹಾಗಾಗಿ ಆರ್ದ್ರತೆ ಹ್ಯುಮಿಡಿಟಿ ಕೂಡ ಟೆಂಪರೇಚರ್ ತುಂಬ ಜಾಸ್ತಿ ಆಗ್ತಾ ಹೋದರೆ ಕಡಿಮೆ ಆಗ್ತಾ ಹೋಗುತ್ತೆ, ಆರ್ದ್ರತೆ ಕೂಡ ಕಡಿಮೆ ಆಗ್ತಾ ಇದೆ, ತಾಪಮಾನ ಹೆಚ್ಚಾಗ್ತಾ ಇರೋದ್ರಿಂದ ವೇಪರೈಸ್ ಆಗಿಬಿಡುತ್ತೆ, ಆವಿಯಾಗಿ ಹೋಗ್ಬಿಡುತ್ತೆ, ಇನ್ನು ಮೇಲೆ ಏರುತ್ತೆ. ಹಾಗಾಗಿ ಓಕೆ, ಇವತ್ತು ಸಬ್ಸ್ಕ್ರಿಪ್ಷನ್ ತಗೊಳ್ಳೋದಕ್ಕೆ ಆಫರ್ ಇದೆ, ಲಾಸ್ಟ್ ಡೇಟು. ಸಂಜಯ್ ಲೈವ್ ರೆಫರಲ್ ಕೋಡ್ ಯೂಸ್ ಮಾಡಿ ಜಾಯ್ನ್ ಆಗಿ, NCERT ಬ್ಯಾಚ್ ಶುರುವಾಗುತ್ತೆ, ಮಿಸ್ ಮಾಡ್ಕೊಳ್ಬೇಡಿ. ಹೊಸದಾಗಿ ಪ್ರಿಪ್ರೇಷನ್ ಮಾಡ್ತಿರೋರಂತೂ ನಾಳೆಯಿಂದ NCERT ಬ್ಯಾಚ್ ಶುರುವಾಗುತ್ತೆ. ನಾನು ಸೈನ್ಸ್ ಕೆಮಿಸ್ಟ್ರಿ ಕ್ಲಾಸಸ್ ತಗೊಳ್ತೀನಿ, 6ನೇ ಕ್ಲಾಸಿಂದ 12ನೇ ಕ್ಲಾಸ್ ತನಕ ಚಾಪ್ಟರ್ ವೈಸ್ ಕನ್ನಡ ಇಂಗ್ಲೀಷ್ ಎರಡು ಭಾಷೆಯಲ್ಲೂ ಅಟೆಂಡ್ ಮಾಡ್ಕೊಳ್ಬಹುದು. ನನ್ನ ಕ್ಲಾಸು 17ನೇ ತಾರೀಕು ಬೆಳಗ್ಗೆ 11 ಗಂಟೆಯಿಂದ ಶುರುವಾಗುತ್ತೆ, ಇನ್ನು ಬೇರೆ ಕ್ಲಾಸಸ್ ನಾಳೆಯಿಂದ ಶುರುವಾಗ್ಬಿಡುತ್ತೆ, ಅಟೆಂಡ್ ಮಾಡ್ಕೊಳ್ಳಿ. ಸಂಜಯ್ ಲೈವ್ ರೆಫರಲ್ ಕೋಡ್ ಯೂಸ್ ಮಾಡಿ 30% ಡಿಸ್ಕೌಂಟ್ ಪಡ್ಕೊಳ್ಬಹುದು. 4ನೇ ತಾರೀಕಿಂದ CTA ಬ್ಯಾಚ್, 10ನೇ ತಾರೀಕಿಂದ NCERT ಫೌಂಡೇಶನ್ ಕೋರ್ಸು ಇಂಪಾರ್ಟೆಂಟ್ ಆಗಿರುತ್ತೆ, ಶುರುವಾಗ್ತಾ ಇದೆ. ಹೌಸಲ PC ಬ್ಯಾಚ್ 17ರಿಂದ, SSC ಬ್ಯಾಚ್ 23ರಿಂದ ಶುರುವಾಗ್ತಾ ಇದೆ. ಎಲ್ಲ ಎಜುಕೇಟರ್ಗಳ ಕ್ಲಾಸ್ ಲೈವ್ ಹಾಗೂ ರೆಕಾರ್ಡೆಡ್ ಅಟೆಂಡ್ ಮಾಡಬಹುದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಂಜಯ್ ಲೈವ್ ರೆಫರಲ್ ಕೋಡ್ ಯೂಸ್ ಮಾಡಿಕೊಂಡು. ಅನ್ಅಕಾಡೆಮಿ ಕನ್ನಡ, ಅನ್ಅಕಾಡೆಮಿ ಕರ್ನಾಟಕ PSC ಯೂಟ್ಯೂಬ್ ಚಾನಲ್ಗಳನ್ನು ಫಾಲೋ ಮಾಡ್ಕೊಳ್ಳಿ. ಸಂಜಯ್ HP ಅಥವಾ ಸಂಜಯ್ ಲೈವ್ ರೆಫರಲ್ ಕೋಡ್ ಯೂಸ್ ಮಾಡಿ ಜಾಯ್ನ್ ಆಗೋದಕ್ಕೆ ಸ್ನೇಹಿತರಿಗೂ ತಿಳಿಸಿ. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಕೂಡ ಲಿಂಕ್ ಶೇರ್ ಮಾಡಿ. ಯಾರಾದರೂ ಇನ್ನೊಂದನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಸಂಜಯ್ ಕುಮಾರ್ HP ಪ್ರೊಫೈಲ್ ಇದೆ, ಫಾಲೋ ಮಾಡಿಕೊಡಿ. ನಾಳೆ 3:30 ಕ್ಲಾಸ್ ತಗೊಳ್ತೀನಿ, ಅಟೆಂಡ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ ಎಲ್ಲರಿಗೂ ಕೂಡ.